ಎಲ್ಲರಿಗೂ ಬೆಳಗಿನ ಶುಭಾಶಯವನ್ನು ತಿಳಿಸುತ್ತ ಕೆಆರ್ ಲಕ್ಕಂ ಮೆಮೋರಿಯಲ್ ಸಿ ಬಿ ಸಿ ಶಾಲೆಯ ಆನ್ಲೈನ್ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡಿಕೊಳ್ತಾ ಇವತ್ತಿನ ಪಾಠ ಯಾವುದು ಅಂತಂದರೆ ಅಮ್ಮ ಅಂತಕ್ಕಂಥ ಪಾಠ ಈಗಾಗಲೇ ಮುಗಿದಿದೆ. ಅದರ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಕೂಡ ಮಾಡಿದ್ದಾಗಿದೆ. ಇಲ್ಲಿ ಎಂಟನೇ ಪಾಠ ಯಾವುದು ಅಂತಂದರೆ ಸಪ್ತಾಕ್ಷರಿ ಮಂತ್ರ. ಸಪ್ತಾಕ್ಷರಿ ಮಂತ್ರ ಗದ್ಯ ಪಾಠ ಏಳು. ಮುದ್ದಣ್ಣ ಮೊದಲಿಗೆ ನಾವು ಮುದ್ದಣ್ಣನ ಬಗ್ಗೆ ಇವತ್ತಿನ ಅವಧಿಯಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಮಾಲೆಗಾರರಾಗಿರ್ತಕ್ಕಂಥ ವ್ಯಕ್ತಿ. ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳ ಮಗ. 1870 ಜನವರಿ 24ರಂದು ಜನಿಸಿದ ಈತ ತಾಯಿ ಇವನಿಗೆ ಮುದ್ದಣ್ಣನೆಂದೇ ಕರೀತಾ ಇದ್ದರು. ಹಾಗಾಗಿ ಲಕ್ಷ್ಮೀನಾರಾಯಣ ಎಂದು ನಾಮಕರಣ ಮಾಡಿದ್ದರೂ ಕನ್ನಡ ನಾಡು ಈತನನ್ನ ಮುದ್ದಣ್ಣ ಎಂದೇ ಕರೆಯಿತು. ಈತ ನಂದಳಿಕೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಉಡುಪಿಗೆ ಬಂದರು. ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗದೆ ವ್ಯಾಯಾಮ ಶಿಕ್ಷಕನ ತರಬೇತಿ ಪಡೆದು 1889 ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ 10 ರೂಪಾಯಿ ಮಾಸಿಕ ವೇತನ ಪಡೆದು ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾನೆ. ಅದೃಷ್ಟವಶಾತ್ ಮಳಲಿ ಸುಬ್ಬರಾಯರೆಂಬ ವಿದ್ವಾಂಸರ ಪರಿಚಯವಾಗಿ ಮುದ್ದಣ್ಣನಲ್ಲಿ ಸಾಹಿತ್ಯ ಆಸಕ್ತಿ ಬೆಳೆಯಿತು. ತತ್ಪರಿಣಾಮವಾಗಿ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಶ್ರೀರಾಮ ಪಟ್ಟಾಭಿಷೇಕಂ ಕಾವ್ಯ, ಹಳಗನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವಮೇಧಂ ಗದ್ಯ ಕಾವ್ಯಗಳು ಮುದ್ದಣ್ಣನಿಂದ ರಚಿತವಾಗಿವೆ. ಉಡುಪಿಯಿಂದ ಕುಂದಾಪುರದ ಬೋರ್ಡ್ ಹೈಸ್ಕೂಲ್ಗೆ ವರ್ಗಾವಣೆಗೊಂಡು ಕೆಲವು ಸಮಯದ ಬಳಿಕ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಹೊಸ ಕನ್ನಡ ಅರುಣೋದಯದ ಮುಂಗೋಳಿ ಎಂದು ಅವರನ್ನು ಕರೀತಾರೆ. ಹೀಗೆ ಪ್ರಶಂಸೆಗೆ ಭಾಜನರಾಗಿರ್ತಕ್ಕಂಥ ಮುದ್ದಣ್ಣ ಅವರು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನವನ್ನು ಗಳಿಸಿದ್ದಾನೆ ಅಂತ ಹೇಳಬಹುದು. ಒಂದು ಕಡೆ ಕಡು ಬಡತನದ ಪರಿಸ್ಥಿತಿ, ಇನ್ನೊಂದು ಕಡೆ ಆಗಿನ ಕಾಲದಲ್ಲಿ ಗುಣಪಡಿಸಲಾಗದ ಸಾಧ್ಯವಾಗದಂಥ ಕಾಯಿಲೆ, ಇವೆರಡರಿಂದ ಜರ್ಜಿತನಾಗಿರ್ತಕ್ಕಂಥ ಮುದ್ದಣ್ಣ ಅಲ್ಪಾಯುಷಿಯಾಗಿ ಕಡಿಮೆ ವಯಸ್ಸಿನಲ್ಲಿ 1901 ಫೆಬ್ರವರಿ 15ರಂದು ಇವರು ಇಹಲೋಕವನ್ನು ಧರಿಸ್ತಾರೆ. ಯಾರು? ಮುದ್ದಣ್ಣ. ಮುದ್ದಣ್ಣನ ಮೂಲ ಹೆಸರು ಏನು ಅಂತಂದ್ರೆ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ ಇವರ ಜನ್ಮಸ್ಥಳ. ತಂದೆ ತಿಮ್ಮಪ್ಪಯ್ಯ, ತಂದೆ ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮಮ್ಮ, ಮಹಾಲಕ್ಷ್ಮಮ್ಮ 1873 ಜನವರಿ 24ರಂದು 1870 ಜನವರಿ 24ರಂದು
ಜನವರಿ 24ರಂದು ಜನಿಸಿದರು. ಹೀಗೆ ತಾಯಿ ಇವರನ್ನ ಮುದ್ದಿನಿಂದ ಮುದ್ದಣ್ಣ